ಇವ ಬಾ ಊಟ ಮಾಡು. ಇದೊಂದಿಗೆ ಮೀರಮ್ಮ ಹೆಸಲ ಹೇಳ್ಬೇಕು ಊಟ ಮಾಡು ಫಸ್ಟ್ ಅಂತ ಹೇಳಿ. ಇದೊಂದಿಗೆ ಮಾಡಿಬಿಟ್ಟೆ ನಾನು ಬರೋದು. ಎಷ್ಟೊತ್ತಿನಲ್ಲಿ ನೋಡಿದ್ರಿ ಈ ಫೋನು 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 ಅಷ್ಟೇ ನಿನಗೆ ಕೊಡು ಫೋನು ಫಸ್ಟು. ಹೋಗು, ನಂಗೆ ಊಟನೂ ಬೇಡ ಏನು ಬೇಡ, ನೀನೇ ಮಾಡ್ಕೋ ಹೋಗು. ಓಕೆ ಓಕೆ, ನಾನು ಮನೆಗೆ ಬಂದೆ. ಏನಾಯ್ತು ಬಂಗಾರ, ಯಾಕೆ ಮನ್ಸ್ಕೊಂಡು ಕೂತಿದ್ಯಾ? ಅಮ್ಮ ಬೈಯುತ್ತೆ. ಹೌದಾ, ಯಾಕಂತೆ? ನೋಡ್ರಿ ಮತ್ತೆ, ಊಟ ಮಾಡೋಂದ್ರೆ ಊಟ ಮಾಡಲ್ಲ, ಫೋನು ಫೋನು ಕುತ್ಕೊಂತಾನೆ. ಇನ್ನೇನು ಮಾಡ್ಬೇಕು ಮತ್ತೆ ಅವನಿಗೆ? ತಪ್ಪಲ್ವಾ, ಬಾ ಊಟ ಮಾಡೋಣ. ಬೇಡ, ಹಂಗೆಲ್ಲ ಆಟ ಮಾಡಬಾರ್ದು, ಬಾ ಊಟ ಮಾಡೋಣ. ನಂಗೆ ಊಟನೂ ಬೇಡ ಏನು ಬೇಡ. ನೋಡು, ಆಟ ಮಾಡಬಾರ್ದು. ನೀನೀಗ ಊಟ ಮಾಡ್ತೀನಿ ಅಂದ್ರೆ ನಿಂಗೆ ಒಂದು ಒಳ್ಳೆ ಕತೆ ಹೇಳ್ತೀನಿ. ಹೌದಾ, ಕತೆನಾ? ಹಾಗಾದ್ರೆ ಹೇಳು. ಒಂದು ಊರು, ಆ ಊರಲ್ಲಿ ಒಂದು ಪುಟ್ಟ ಆಶ್ರಮ. ಆ ಆಶ್ರಮಕ್ಕೆ ಒಬ್ಬ ಆಶ್ರಯದಾತ. ಒಂದಿನ ಒಂದು ಹುಡುಗ ತುಂಬ ಸುಸ್ತಾಗಿ ಆಶ್ರಮದ ಆಚೆ ಮಲಗಿರ್ತಾನೆ. ಮಗು ಮಗು, ಯಾರಪ್ಪ ನೀನು? ಮಾತು ಬರಲ್ವಾ? ಮೂಗನಾ? ಎಲ್ಲಿಂದ ಬರ್ತಾ ಇದೆಯಾ ಮಗು? ಓ, ನೀನು ನನ್ನ ಥರ ಅನಾಥನಾ? ತಿಂಡಿ ತಿಂದಿದೆಯಾ ಮಗು? ಕೂತ್ಕೋ ಕೂತ್ಕೋ, ತಗೋ ತಿನ್ನು ಮಗು. ಅಯ್ಯೋ ಪಾಪ, ಎಷ್ಟು ಹಸ್ತಿದ್ನು ಏನೋ. ಅವತ್ತು ಆ ಮೂಗನ ಪಾಲಿಗೆ ಆಶ್ರಯದಾತನೇ ದೇವರಾಗಿ ಕಾಣ್ತಾರೆ. ಮುಂದೆ ಆ ಅನಾಥ ಮಕ್ಕಳ ಜೊತೆ ಆ ಮೂಗನು ಕೂಡ ಒಬ್ಬನಾಗಿ ಆಶ್ರಮದಲ್ಲಿ ಉಳಿದುಕೊಡ್ತಾನೆ. ನಿಧಾನ ಮಕ್ಕಳೇ, ಬಾಯಿಲಿ ನಾನು ಇಷ್ಟು ದಿವಸ ದುಡಿತಾ ಇದ್ದೆ, ದುಡಿದು ಈ ಅನಾಥ ಮಕ್ಕಳನ್ನೆಲ್ಲ ನೋಡ್ಕೋತಾ ಇದ್ದೆ. ಈಗ ನನ್ನ ಕೈಲಿ ಆಗೋದಿಲ್ಲ ಅನ್ನಿಸ್ತಾ ಇದೆ, ನಾನು ಸತ್ತೋಗ್ಬಿಡ್ತೀನಿ ಅಂತ ಅನ್ನಿಸ್ತಾ ಇದೆ. ಏನು ಮುಂದೆ ಈ ಮಕ್ಕಳನ್ನೆಲ್ಲ ನೋಡ್ಕೊಳ್ಳೋರು ಯಾರು, ಏನು ಮಾಡೋದು ಅಂತ ಗೊತ್ತೇ ಆಗ್ತಾ ಇಲ್ಲ. ನೀನು ನೋಡ್ಕೋತೀಯಾ? ನೀನು ನೋಡ್ಕೊಳಕ್ಕೆ ಸಾಧ್ಯನಾ? ನೀನು ನೀನು ನೋಡ್ಕೋತೀನಿ ಅಂದಿದ್ದು ನನಗೆ ತುಂಬ ಸಂತೋಷ ಆಯಿತು. ನೀನು ನೋಡ್ಕೋತೀನಿ ಅಂದಿದ್ದು ತುಂಬ ಸಮಾಧಾನ ಸಿಕ್ತು. ಹಾ
ಹೃದಯಾಘಾತದಿಂದ ಸತ್ತು. ಸಂಪೂರ್ಣ ಆಶ್ರಮದ ಜವಾಬ್ದಾರಿ ಆ ಮೂಗಿನ ಮೇಲೆ ಬರುತ್ತೆ. ಆ ಅಜ್ಜ ಸತ್ತ ಮೇಲೆ ಆ ಮೂಗ ಒಂದು ಹೋಟ್ಲಿಗೆ ಕೆಲ್ಸಕ್ಕೆ ಸೇರ್ಕೊಂಡ. ಆ ಹೋಟೆಲ್ನಲ್ಲಿ ಕೂಡ ಸಂಬಳ ಇಸ್ಕೊಳ್ದೆ ಅದೇ ಸಂಬಳಕ್ಕೆ ಊಟನ ಇಸ್ಕೊಂಡೋಗಿ ಪ್ರತಿದಿನ ಮಕ್ಕಳಿಗೆ ಕೊಡ್ತಾ ಇದ್ದ. ಆದರೆ ಆ ಊಟ ಆ ಮಕ್ಕಳಿಗೆ ಸಾಲ್ತಾ ಇರಲಿಲ್ಲ. ಏನು ಮಾಡಬೇಕು ಅನ್ನೋ ದಾರಿ ತೋರ್ತೆ ಅದೇ ಹೋಟೆಲ್ನಿಂದ ಪಕ್ಕದ ಫ್ಯಾಕ್ಟ್ರಿಗೆ ಪಾರ್ಸಲ್ ಹೋಗ್ತಿದ್ದ ಊಟದಲ್ಲಿ ಸ್ವಲ್ಪ ಕದ್ದು ಮಕ್ಕಳಿಗೆ ತಿನ್ನಿಸ್ತಾ ಇದ್ದ. ಆ ವಿಷಯ ಆ ಹೋಟೆಲ್ ಓನರ್ಗೆ ಗೊತ್ತಾಯ್ತು. ಏ ಅವ್ನು ನೋಡ್ದ ಆಚೆಗೆ ಹಾಕ್ರ. ಕಾರಣ ಗೊತ್ತಿಲ್ಲದೆ ಆ ಮೂಕನ ಹೋಟ್ಲಿಂದ ಹೊಡೆದು ಆಚೆ ಹಾಕಿದ್ರು. ಹೌದಾ ಆಚೆ ಪಾಪ. ಏನ್ ಮಾಡ್ಬೇಕು ಅಂತ ಆ ಮೂಕನ್ಗೆ ದಾರಿ ತೋಚ್ತೆ ಆ ಮಕ್ಕಳು ಹಸಿವನ್ನ ನೀಗ್ಸೋಕೆ ಅದೇ ಹೋಟ್ಲಲ್ಲಿ ಕದಿಬೇಕು ಅಂತ ಡಿಸೈಡ್ ಮಾಡ್ದ. ಅವನ್ ಕದಿಯೋ ವಿಚಾರ ಹೋಟೆಲ್ ಓನರ್ಗೂ ಗೊತ್ತಿರುತ್ತೆ. ಆದ್ರೂ ಅವನ್ ಏನ್ ಮಾಡ್ತಾನೆ ಅಂತ ಅವನ್ ಹಿಂದೆನೆ ಹೋಗಿ ಹಿಂಬಾಲಿಸ್ಕೊಂಡು ನೋಡ್ತಿರ್ತಾರೆ. ಆ ಮೂಗ ಆ ಕದ್ದು ತಂದ ಅನ್ನನ ಮಕ್ಕಳಿಗೆ ತಿನ್ನಿಸ್ತಾ ಇರ್ತಾನೆ. ಅದನ್ನು ನೋಡಿ ಒಂದು ಕ್ಷಣ ಆ ಓನರ್ ಹಾಗೆ ನಿಲ್ತಾರೆ. ಆ ಮೂಗ ಆ ಓನರ್ನ ನೋಡಿ ಹೆದರಿ ಮಕ್ಕಳಿಂದೆ ಬಚ್ಚಿಡ್ಕೋತಾನೆ. ಬಾಪ್ಪ ಬಾ, ಏನು ಮಾಡಲ್ಲ ಬಾ. ತನ್ನೊಟ್ಟೆ ತುಂಬಿದ್ರೂ ಇನ್ನೊಬ್ಬರು ಅನ್ನ ಕಿತ್ಕೊಳ್ಳೋ ಈ ಕಾಲದಲ್ಲಿ ತನ್ನ ಹಸಿವನ್ನು ಲೆಕ್ಕಿಸದೆ ಬೇರೆಯವರ ಹಸಿಗೋಸ್ಕರ ಕಷ್ಟಪಡ್ತಿದೆಯಲ್ಲ. ನೀನು ನಿಜವಾದ ಶ್ರೀಮಂತ. ನನ್ನ ಹತ್ರ ಹಣ ಆಸ್ತಿ ಎಲ್ಲ ತುಂಬ ಇದೆ. ಆದರೆ ನಾನು ಯಾವತ್ತೂ ಯಾರಿಗೂ ಸಹಾಯ ಮಾಡಿರಲಿಲ್ಲ. ನಿನ್ನ ಮುಂದೆ ನಾನು ತುಂಬ ಚಿಕ್ಕವಳಾಗ್ಬಿಟ್ನಪ್ಪ. ನೋಡು, ಈ ಮಕ್ಕಳು ಈ ಆಶ್ರಮದ ಜವಾಬ್ದಾರಿ ನಂದು ಅಂತ ಆ ಮೂಗನಿಗೆ ಓನರ್ ಭರವಸೆ ಕೊಡ್ತಾರೆ. ಇವಾಗ ಹೇಳು, ಊಟ ಮಾಡ್ತೀಯಾ? ಹ್ಞೂ ಮಾಡ್ತೀನಿ ಅಪ್ಪ. ಹೌದು ಅಪ್ಪ, ಈ ಕತೆ ನಿನ್ಗೆ ಹೆಂಗ್ ಗೊತ್ತು? ಆ ಅನಾಥಾಶ್ರಮದಲ್ಲಿದ್ದ ಮಕ್ಕಳಲ್ಲಿ ನಾನು ಒಬ್ಬ. ಸಾರಿ ಅಪ್ಪ, ಸಾರಿ ಅಮ್ಮ. ಇನ್ ಮುಂದೆ ಸರಿಯಾಗಿ ಊಟ ಮಾಡ್ತೀನಿ. ಹಸಿವು ಜೀವನದಲ್ಲಿ ಹಸಿವು ಕಲಿಸೋ ಪಾಠ ಯಾವ ಯೂನಿವರ್ಸಿಟಿನೂ ಕಲಿಸಲ್ಲ. ನಾನು ಹೇಳಿಕೊಟ್ಟಿರೋದು ಇಷ್ಟೇ, ಯಾವುದೇ ಆಗಿರಲಿ ಅಗತ್ಯಕ್ಕೆ ತಕ್ಕಷ್ಟಿದ್ರೆ ಚೆಂದ. ನಿಮ್ಮ ಹೊಟ್ಟೆ ತುಂಬಿ ನಿಮ್ಮ ಕೈಯಲ್ಲಿ ಊಟ ಇದ್ದರೆ ಇನ್ನೊಬ್ರಿಗೆ ನೀಡಿ, ಆದರೆ ವ್ಯರ್ಥ ಮಾಡಬೇಡಿ. ಯಾಕಂದರೆ ಒಂದು ಹೊತ್ತು ಊಟಕ್ಕೂ ಕಷ್ಟಪಡ್ತಾ ನಿಮ್ಮ ಅಕ್ಕಪಕ್ಕನೇ ಇರ್ತಾರೆ, ಕಾಣಿಸಲ್ಲ ಅಷ್ಟೇ.
ಒಂದು ಹಿಡಿ ಅಕ್ಕಿ ಬೆಳೆಯೋದಕ್ಕಾಗದೇ ಇರೋ ನಮಗೆ ಒಂದು ತುತ್ತು ಅನ್ನ ವೇಸ್ಟ್ ಮಾಡೋ ಅಧಿಕಾರನೂ ನಮಗಿಲ್ಲ.